ನಮಸ್ಕಾರ ಸ್ನೇಹಿತರೆ ನಾನು ಪುನೀತ್ ಬನ್ನಿ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಪುನೀತ್ ಫೋರಂಗೆ ನಾವು ಇವತ್ತು ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಮ ಮಧ್ಯಕಾಲೀನ ಸಂಬಂಧದಲ್ಲಿ ಇದು ಮೂರನೆಯ ಭಾಗ ಪ್ರಾಚೀನ ಇತಿಹಾಸ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ದಯವಿಟ್ಟು ಆ ಒಂದು ಸ್ಟೋರಲ್ಲಿ ಇದೆ ಅದನ್ನು ನೋಡಿ ಮತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ಮೊಘಲರು ಮತ್ತು ದೆಹಲಿ ಸುಲ್ತಾನ ಕಂಪ್ಲೀಟ್ ಮಾಡಿದ್ದೀನಿ ಆ ವಿಡಿಯೋನೂ ಕೂಡ ನೋಡಿ ಅದು ನೋಡಿ ಇಲ್ಲಿಗೆ ಬನ್ನಿ ಆವಾಗ ಕಂಟಿನ್ಯೂಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮತ್ತು ನಾನು ನಿಮ್ಗೊಂದು ಟಿಪ್ಸ್ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ನೀವು ಇತಿಹಾಸನ ಫಸ್ಟು ಓದಿ ತಿಳ್ಕೊಳ್ಳಿ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾಡಿ ನೀವು ಬೇರೆ ಕಡೆ ಎಲ್ಲ ನೋಡಿರ್ಬೋದು ಅವ್ರು ನಿಮಗೆ ಪಾಯಿಂಟ್ ವೈಸ್ ಕ್ವಶನ್ ವೈಸ್ ಹೇಳ್ಬಿಟ್ಟು ಮೂರು ಆಪ್ಷನ್ಸ್ ಕೊಟ್ಟು ಇದನ್ನು ಹೇಳ್ಕೊಂಡು ಹೋಗ್ತಾರೆ ಆ ಥರ ನೀವು ಕಲ್ತ್ರೆ ಏನು ಪ್ರಯೋಜನ ಇಲ್ಲ ಫಸ್ಟು ನೀವು ಫುಲ್ ನಾನು ನಿಮ್ಗೆ ಕದೆ ಥರ ಹೇಳ್ಕೊಂಡು ಹೋಗಿದ್ದೀನಿ ಇತಿಹಾಸನ ಫುಲ್ಲು ನೀವು ತಲೆ ಕೂರಿಸ್ಕೊಳ್ಳಿ ಆಮೇಲೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿ ಆವಾಗ ನಿಮಗೆ ಅದನ್ನು ಅರ್ಥ ಆಗುತ್ತೆ ನೀವೇ ಸಾಲ್ವ್ ಮಾಡಬೇಕು ಸೊ ನೀವು ಸ್ಟಾರ್ಟಿಂಗೇ ಮಲ್ಟಿಪಲ್ ಚಾಯ್ಸ್ಗೆ ಹೋದರೆ ನಿಮಗೇನು ಅರ್ಥ ಆಗಲ್ಲ ಸುಮ್ಮನೆ ಉರಿ ಆಗುತ್ತೆ ಅಷ್ಟೇ ಅದು ಸೊ ಅದರಿಂದ ಇದನ್ನು ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಬನ್ನಿ ನಾವು ಇವಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೋಗೋಣ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದ್ರು ಹರಿಹರ ಮತ್ತು ಬುಕ್ಕರಾಯ ಅದು ಎಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ ಅವರು ಆರಾಧ್ಯ ದೇವ ಬಂದು ಶ್ರೀ ವಿರೂಪಾಕ್ಷ ಮತ್ತು ಅವರ ರಾಜಮುದ್ರಿಕೆ ಅವ್ರ ಕುಲದೇವರು ಅದೇ ಆಗಿತ್ತು ವರಹ ಅನ್ನೋದು ಅವರ ರಾಜ ಲಾಂಛನವಾಗಿತ್ತು ಅದ ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ಮತ್ತೆ ಸ್ಥಾಪನೆ ಮಾಡಿದ್ದು ಹರಿಹರ ಮತ್ತು ಬುಕ್ಕರಾಯ ಅವರು ನಾಲ್ಕು ಜನ ಸಹೋದರಲ್ಲಿ ಇವರಿಬ್ಬರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಆನೆಗುಂದಿ ಹಂಪಿಗೆ ಸಮೀಪ ಆನೆಗುಂದಿಯಲ್ಲಿ ಸ್ಥಾಪನೆ ಮಾಡಿ ಅದನ್ನು ರಾಜಧಾನಿ ಮಾಡಿಕೊಂಡ್ರು ವಿಜಯನಗರಕ್ಕೆ ಏನಿದೆ ಅದನ್ನು ರಾಜಧಾನಿಯಾಗಿ ಮಾಡಿಕೊಂಡ್ರು ಅವರ ಮೂಲಕ ಬಂದು ಒಬ್ಬೊಬ್ರು ಇತಿಹಾಸಕರು ಒಂದೊಂದು ಥರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಒಬ್ಬರು ಪ್ರಕಾರ ಅದು ವಾರಂಗಲ್ ಕಾಕತಿಗೆ ಕಾಕೆಗೆ ರಾಷ್ಟ್ರದಲ್ಲಿ ಅವರು ಅಧಿಕಾರಿಗಳಾಗಿದ್ರು ಅಂತ ಹೇಳ್ತಾರೆ ಇಲ್ಲಿದೆ ಮತ್ತೆ ಅಹ್ ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತೊಗೊಲಕ್ಕೆ ಬಂಡೆದ್ ಬಂದ ಆ ಈ ಸಹೋದರ ಹಂಪಿ ಪ್ರದೇಶ ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಮತ್ತೆ ಹೊಯ್ಸಳ ಮುಮ್ಮಡಿ ವೀರಬಳ್ಳಾಯನ ಅವನಲ್ಲಿ ಅಧಿಕಾರಿಗಳ ಕೆಲಸ ಮಾಡಿದ್ರು ಅಂತಲೇ ಹೇಳ್ತಾರೆ ಮತ್ತೊಂದು ಸಿದ್ಧಾಂತ ಪ್ರಕಾರ ಸಂಗಮನ ಕಂಪಿಲಿಯ ಸಮೀಪದ ಕುಮ್ಮಟದಲ್ಲಿ ಧರ್ಮಶೈಲಿ ಆಡಳಿತಗಾರನಾಗಿದ್ದ ಕುಮಾರರಾಮನ ರಾಮನ ಸಂಬಂಧಿಕ ಅಂತ ಕೂಡ ಹೇಳ್ತಾರೆ ಸೊ ಇದು ಅವನ ಒಂದು ಅಹ್ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಅವರ ಒಂದು ಮೂಲ ಏನು ಅಂತಕ್ಕಂಥದ್ದು ಸೊ ರಾಜಕೀಯ ಇತಿಹಾಸಕ್ಕೆ ಬಂದ್ರೆ ಹಾಳಿದ್ದಕ್ಕಂಥ ವಿಜಯನಗರವನ್ನು ಮನೆತನಗಳು ಸಂಗಮ ಮನೆತನ ಸಳುವ ಮನೆತನ ಸಾಳುವ ಮನೆತನ ಮತ್ತೆ ತುಳುವ ಮತ್ತೆ ಅರಬಿಡು ಈ ಇದು ಇಂಪಾರ್ಟೆಂಟ್ ನೋಡಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಯಾವಾಗ ಯಾವಾಗ ಏನೇನೋ ಕೇಳ ಯಾವ ಯಾವ ಮನೆತನ ಆಳ್ಬೋ ಆಳಿದ್ರು ಮತ್ತು ಕ್ರೋನಾಲಜಿಕಲ್ ಅದು ಅನುಕ್ರಮಣೀಯವಾಗಿ ನಿಮಗೆ ಅದನ್ನು ನೋಟ್ ಮಾಡ್ಕೊಳ್ಳಿ ಫಸ್ಟ್ ಆಳಿದು ಸಂಗಮ ಅರಸರು ಆಮೇಲೆ ಅಳಿದು ಸಳುವ ಅರಸರು ಅವರು ಎಲ್ಲಿಂದ ಎಲ್ಲಿ ತನಕ ಸಾಶ ಅಂದರೆ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರ ತನಕ ಇನ್ನೊಂದು ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರ ತನಕ ಇನ್ನೊಬ್ಬರು ತಳುವ ರಜು ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತರ ತನಕ ಮತ್ತು ಅರವಿಡು ಮನೆ ತಂದರು ಸಾವಿರದ ಐನೂರ ಎಪ್ಪತ್ತೊಂದರ ಸಾವಿರದ ಆರು ನಲವತ್ತಾರು ತನಕ ಸೊ ಇದನ್ನು ನೀವು ಇಲ್ಲಿದೆ ನೋಡಿ ಇಂಪಾರ್ಟೆಂಟ್ ಮತ್ತು ನಿಮಗೆ ಸಂಗಮ ಅರಸರಲ್ಲಿ ಹರಿಹರ ಬುಕ್ಕರ ನಂತರ ತುಂಬ ಪ್ರಖ್ಯಾತಿ ಪಡೆದವರು ಅಂದನೆ ಎರಡನೇ ದೇವರಾಯ ಇಂಪಾರ್ಟೆಂಟ್ ಎರಡನೇ ದೇವರಾಯ ಇಂಪಾರ್ಟೆಂಟ್ ಅದು ಬಿಟ್ಟರೆ ಸೆಳವದಲ್ಲಿ ಸ ಸಳವ ನರಸಿಂಹ ಮತ್ತು ತುಳುವ ಅರಸರಲ್ಲಿ ವಿ ಕೃಷ್ಣ ಅಚ್ಚುತರಾಯ ಇವರು ಇಂಪಾರ್ಟೆಂಟ್ ಆಗ್ತಾರೆ ಮತ್ತು ನಿಮಗೆ ಅರವಿಡು ಅರಸರಲ್ಲಿ ರಾಮರಾಯ ಇಂಪಾರ್ಟೆಂಟ್ ಈ ವಿಜಯನಗರ ಸಾಮ್ರಾಜ್ಯ ಕೊನೆಯ ಮತ್ತು ನಶಿಸಿ ಹೋಗೋ ಕಾರಣ ಒಂದು ರೀತಿ ರಾಮರಾಯ ಕೂಡ ಒಬ್ಬ ಅಂತ ಹೇಳ್ತಾರೆ ಅವನ ಈ ರಕ್ಕಸ ತಂಗಡಿ ಯುದ್ಧ ಏನು ಹೇಳ್ತೀವಿ ತಾಳಿಕೋಟೆ ಯುದ್ಧ ಅಂತ ಅದರಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯ ಉನ್ನತಿಯಲ್ಲಿರ್ತಕ್ಕಂಥ ಸಾಮ್ರಾಜ್ಯ ಅಲ್ಲ ಅದು ನಶಿಸಿ ಕಾರಣ ಅಂತ ಹೇಳ್ತಾರೆ ಅದು ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಫಸ್ಟ್ ನಾವು ಈ ಎಲ್ಲ ವಂಶಸ್ಥರಲ್ಲಿ ನಾನು ಹೇಳ್ಬಿಡ್ತೀನಿ ನಿಮಗೆ ಸಂಗಮದಲ್ಲಿ ಒಂದನೇ ಹರಿಹರ ಹರಿಹರ ಆದಮೇಲೆ ಬುಕ್ಕರಾಯ ಆದಮೇಲೆ ಒಂದನೇ ಹರಿಹರ ಬರ್ತಾನೆ ಅದು ನೆಕ್ಸ್ಟು ಬುಕ್ಕರಾಯ ಬರ್ತಾನೆ ಅಂದರೆ ಇವರೆಲ್ಲ ಅವಾಗ ಡ ಏನು ಪ್ರಖ್ಯಾತಿ ಪಡಿತಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಟ್ ಇದ್ರಲ್ಲಿ ನಮಗೆ ಎರಡನೇ ದೇವರಾಯನ ಕಾಲದಲ್ಲಿ ತುಂಬ ಉನ್ನತ ಸ್ಥಿತಿಯಲ್ಲಿರುತ್ತೆ ಆ ಎರಡನೇ ದೇವರಾಯಂದು ಹೇಗೆ ಅಂತಂದರೆ ಈ ಸಮಯದಲ್ಲಿ ಬಹುಮನಿ ಸಾಮ್ರಾಜ್ಯ ನಮ್ಮ ನಾ ದಕ್ಷಿಣ ಕನ್ನಡದಲ್ಲಿ ಬಹುಮನಿ ಮತ್ತೆ ಆ ಸಮಯದಲ್ಲಿ ಆದಿಲ್ಶಾಹಿ ಸಾಮ್ರಾಜ್ಯಗಳು ಏನಾಯಿತು ಬಹುಮನಿ ಸಾಮ್ರಾಜ್ಯ ಹೊಡೆದೋಗ ಆದಿಲ್ಶಾಹಿ ಸಾಮ್ರಾಜ್ಯ ಆಗಿತ್ತಲ್ಲ ಸೊ ಅವರ ಮೇಲೆ ಯುದ್ಧದಲ್ಲೇ ತುಂಬಾ ಇದಾಗಿರುತ್ತೆ ಸೊ ಅವನ ನಂತರ ಅವನ ಆ ಮಾಂಡಲಿಕನಾಗಿರ್ತಕ್ಕಂಥ ಇಲ್ಲಿಲ್ಲ ನಾನು ದೈವದ ಕಥೆಯನ್ನು ಹೇಳ್ತಾ ಇದ್ದೀನಿ ನನ್ನ ಸ್ಟು ಇತಿಹಾಸ ತಿಳ್ಕೊಳ್ಳಿ ಇಲ್ಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಮಾತ್ರ ತೊಗೊಂಡಿದ್ದೀನಿ ಕೃಷ್ಣ ದೇವರಿಂದ ಅದಕ್ಕಿಂತ ಮುಂಚೆ ಬಂದಿರೋದ್ರಲ್ಲಿ ನಾನು ಸ್ವಲ್ಪ ಮಾತ್ರ ನಿಮ್ಗೆ ಮಾಹಿತಿ ಕೊಡ್ತೀನಿ ಸೊ ಅದು ನಿಮಗೆ ತರಲಿದ್ದರೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ಹೇಗೆ ಬಂದರು ಅಂತ ಹೇಳಿ ಸೊ ಸಳುವದಲ್ಲಿ ಸಳುವಾರ ಸಳುವ ಅರಸರಲ್ಲಿ ನರಸಿಂಹ ಅವನು ಮಾಂಡಲಿಕ ಆಗಿರ್ತಾನೆ ಯಾರಿಗೆ ಒಂದನೇ ಎರಡನೇ ದೇವರಾಯನಿಗೆ ಸೊ ಅವನು ಎರಡನೇ ದೇವರ ಮಾಡಲಿಕ್ಕೆ ಆಳ್ತಾ ಇರ್ತಾನೆ ಇವನ ಒಂದು ಏನು ಮರಣ ನಂತರ ಸೊ ನಶಿಸಿ ಹೋಗ್ತಾ ಇರೋದನ್ನ ಇವನು ತನ್ನ ಕೈಲಿ ತೊಗೊಂಡು ವಿಜಯನಗರದ ಆಳಬೇಕು ಅಂತ ಮಾಡ್ತಾನೆ ಇವನು ಅಕ್ಕಪಕ್ಕದ ವಾರಂಗಲ್ ಆಗಿರ್ಬೋದು ಮತ್ತೆ ಉದಯಗಿರಿ ಎಲ್ಲ ಪಡಿಸ್ಕೊತಾನೆ ಸೊ ಇವನ ನನ್ ನಂತರ ಇವನ ಆಸ್ಥಾನದಲ್ಲಿ ಏನು ಮಂತ್ರಿ ಆಗಿರ್ತಕ್ಕಂಥ ನರಸನಾಯಕ ತುಳುವಂಶ ಅರಸರು ಅಂತ ಹೇಳೋಣ ನರಸನಾಯಕ ಅವನೇ ತುಳುವ ಶಂಸ ವಿಜಯನಗರದ ತುಳುವ ಸಾಮ್ರಾಜ್ಯ ಸಂಸ್ಥಾಪನದ ಸ್ಥಾಪಕ ಸೊ ಅವ್ನು ಮಂತ್ರಿ ಆಗಿರ್ತಾನೆ ಇವನ ಸತ್ತರ ನಂತರ ಇವನ ಮಗ ಏನಿರ್ತಾನೆ ಅವನು ಇನ್ನೂ ತುಮ್ ಬೆಳವಣಿ ಅಂದ್ರೆ ಚಿಕ್ಕ ಹುಡುಗರಾಗಿರೋದ್ರಿಂದ ಅವ್ರ ವಯೋವೃದ್ಧರ ಅಂದ್ರೆ ಅವ್ರಿಗೆ ವಯಸ್ಸು ಇಲ್ಲದಿದ್ದರಿಂದ ತುಂಬ ಬಾಲಕರಾಗಿದ್ದರಿಂದ ಏನೇನು ಮಾಡ್ತಾನೆ ನರಸನಾಯಕನೇ ಆಡಳಿತ ತಗೋತಾನೆ ನರಸನಾಯಕ ಅವನು ಕೂಡ ಚೆನ್ನಾಗಿ ಆಡಳಿತ ನಡೆಸ್ತಾನೆ ಆದರೆ ಅವನ ಸತ್ತ ನಂತರ ಅವನ ಮಗ ಏನಾಗಿರ್ತಾನೆ ಇರ್ತಾನಲ್ಲ ಅವನು ವೀರ ನರಸಿಂಹ ಸೊ ವೀರ ನರಸಿಂಹನೇ ಇಂಪಾರ್ಟೆಂಟ್ ಆಗ್ತಾನೆ ಇಲ್ಲಿ ವೀರ ನರಸಿಂಹ ಏನಾಗ್ತಾನೆ ಸೊ ಅವನು ನರಸ ನರ ತುಳುವ ಸಾಳವ ಅರಸರ ನರಸಿಂಹನ ಮಗ ಎರಡನೇ ನರಸಿಂಹ ಏನಿರ್ತಾನೆ ಸೊ ಅವನ ಕೊಂದು ಇವನು ಅಧಿಕಾರಕ್ಕೆ ಬರ್ತಾನೆ ವೀರ ನರಸಿಂಹ ಇಲ್ಲೊಂದು ನಿಮಗೆ ಪಾಯಿಂಟ್ ನೀವು ಫಿಲಂ ನೋಡ್ತೀವಿ ಕೃಷ್ಣದೇವ್ರ ಡಾಕ್ಟರ್ ರಾಜ್ಕುಮಾರ್ ಫಿಲಂಗಳಲ್ಲಿ ವೀರ ನರಸಿಂಹ ಮೇಲೆ ಅವನ ಮಗನ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಕೃಷ್ಣ ದೇವರನ್ನ ಅಂತ ಆವಾಗಿನ ಮಂತ್ರಿ ಯಾರು ತಿಮ್ಮರಸ ಮಂತ್ರಿ ತಿಮ್ಮರಸ ಇದೇ ಇಂಪಾರ್ಟೆಂಟ್ ನಾನು ಏನು ವರ್ಡ್ಸ್ ಅಂತ ದಯವಿಟ್ಟು ಇದನ್ನ ಕೇಳಿ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಇಲ್ಲ ಇಟ್ಕೊಳ್ಳಿ ಅಥವಾ ಈ ವಿಡಿಯೋ ಎರಡು ಮೂರು ಸಲ ನೋಡೋದು ನಿಮಗೆ ಅರ್ಥ ಆಗುತ್ತೆ ಈ ನರ ತಿಮ್ಮ ತಿಮ್ಮರಸನ ಹೇಳ್ತಾನೆ ಕೃಷ್ಣದೇವರ ಕಣ್ಣು ಕಿಳಿಸ್ಬೇಕು ಅಂತ ಆದ್ರೆ ತಿಮ್ಮರಸ ಏನು ಮಾಡ್ತಾನೆ ಮೇಕೆ ಕಣ್ಣುಗಳು ಆಡು ಕಣ್ಣುಗಳು ಕಿತ್ಕೊಂಡೋಗಿ ತೋರಿಸ್ತಾನೆ ಆ ಒಂದು ಇದರಲ್ಲಿ ವಯೋವೃದ್ಧತನದಲ್ಲಿ ಅದನ್ನ ನೋಡಿ ಖುಷಿಯಾಗಿ ವೀರ ನರಸಿಂಹ ಸೊತೋಗ್ತಾನೆ ಈ ಕೃಷ್ಣದೇವ ವೀರ ನರಮಸಿಂಹ ಯಾರು ವೀರ ನರಸಿಂಹನ ಮಲಸಹೋದರ ಮಲಸಹೋದರ ಅಂದರೆ ವೀರ ನರಸಿಂಹ ನ ಏನೋ ತಾಯಿ ಇರ್ತಾರೆ ತಂದೆ ಇರ್ತಾನೆ ಅವ್ನಿಗೆ ಇನ್ನೊಬ್ರು ಹೆಂಡತಿ ಇರ್ತಾರೆ ಅವನ ಮಗ ಕೃಷ್ಣ ದೇವರಾಯ ಸೊ ಎರಡನೇ ಹೆಂಡತಿಯ ಮಗ ಅಂದ್ರೆ ಇವರಿಬ್ರು ಮಲ ಸಹೋದರರು ಸೊ ಕೃಷ್ಣದೇವರ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಇನ್ನು ಅವನ ಮಗ ಬಾಲ್ಯದಿಂದ ತಿಮ್ಮರಸನ ಹೆಲ್ಪ್ ನಿಂದ ಆಗಿದ್ದಾನೆ ಕೃಷ್ಣ ದೇವರಾಯ ಆಳಿತ ಚುಕ್ಕಾಣಿ ಇಟ್ಟಿದ್ದಾನೆ ಸೊ ಕೃಷ್ಣ ದೇವರಾಯ ಬಂದಾಗ ಅವನ ಸ್ಥಿತಿಯಲ್ಲಿ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಕೃಷ್ಣ ಯಾವಾಗ ಬಂದ ಸಾ ಅಂದ್ರೆ ಕೃಷ್ಣ ಶಕ ಸಾವಿರದ ಐನೂರ ಒಂಬತ್ತರಿಂದ ಐನೂರ ಇಪ್ಪತ್ತೊಂಬತ್ತು ಸರ್ವಶ್ರೇಷ್ಠ ಇವನು ಇವನಿದ್ದಾಗ ವಿಜಯನಗರ ಒಂದು ದಕ್ಷಿಣ ಭಾರತದಲ್ಲಿ ಉಂದರ ಸ್ಥಿತಿಗೆ ಹೋಗಿತ್ತು ಅವನು ಕೃಷ್ಣ ಜನ್ಮಾಷ್ಟಮಿಯಿಂದ ಸಿಂಹಾಸನ ಹೇಳ್ತಾನೆ ತಿಮ್ಮರಸ ಅವನ ಪ್ರಧಾನಮಂತ್ರಿಗೂ ಆಗಿ ಮುಂದುವರಿತಾನೆ ಅವನು ನನ್ನ ಅಪ್ಪಾಜಿ ಅಂತಾನೆ ಕರಿತಾ ಇರ್ತಾನೆ ಕೃಷ್ಣ ದೇವರಾಯ ತಿಮ್ಮರಸನ ಯಾಕಂದರೆ ಅವನಿಗೆ ಜೀವದಾನ ಮಾಡಿದ್ದು ಒಂದು ರೀತಿ ಹೇಳ್ಬೇಕಂದ್ರೆ ತಿಮ್ಮರಸನ ಕಣ್ಣುಗಳನ್ನ ಕೇಳಿಸ್ತಾನೆ ಸೊ ಅವನ ಸೈನಿಕ ಸಾಧನಗಳನ್ನು ಅಂದರೆ ಆ ಟೈಮಲ್ಲಿ ಬಹಮನಿ ಸುಲ್ತಾನ್ ನಾನು ಅದನ್ನು ಇನ್ನೊಂದು ಚಾಪ್ಟರ್ ತಗೋತೀನಿ ಬಹಮನಿ ಸುಲ್ತಾನ್ ಮತ್ತು ಶಾಹಿ ಅಹಮದ್ ಬಗ್ಗೆ ಅವರು ಹೇಗೆ ದಕ್ಷಿಣ ಭಾರತದ ಸುಲ್ತಾನವರು ಅಂತ ಹೇಳಿ ಹೇಗೆ ಸ್ಟಾರ್ಟ್ ಆಯಿತು ಅವರು ಹೇಗೆ ಇದು ಚ ಬಹಮನಿ ಸುಲ್ತಾನಿಂದ ಶಾಹಿ ಸಾಮ್ರಾಜ್ಯ ಹೇಗೆ ಉತ್ಪತ್ತಿ ಆಯಿತು ಅಂತಕ್ಕಂಥದ್ದನ್ನು ಸೊ ಆ ಆ ಈ ಒಂದು ಸಮಕಾಲಿನಲ್ಲಿ ಅವರು ಕೂಡ ಇದ್ದವರು ಸೊ ಬಹುಮನಿ ಸುಲ್ತಾ ಬಿಜಾಪುರ ಸುಲ್ತಾನ ಆದಿಲ್ ಶಾ ಮತ್ತು ಬೀದರ್ ಸುಲ್ತಾನ್ ಮಹಾಬದರ್ ಶಾ ಅವರುಗಳನ್ನು ವಿಜಯನಗರದಲ್ಲಿ ಆಕ್ರಮಣ ಮಾಡ್ತಾ ಇರ್ತಾರೆ ಸೊ ಅವ್ರನ್ನೆಲ್ಲ ಸೋಲಿಸ್ತಾನೆ ಸೋಲಿಸಿ ವಶಪಟ್ಟು ಅವನು ಕೂಡ ಆದಿಲ್ ಶಾನ ಪ್ರಾಣ ತೆಗಿತಾನೆ ತುಂಗಾಭದ್ರ ದೋಹಾ ಪ್ರದೇಶ ಆಕ್ರಮಿಸ್ಕೋತಾನೆ ಏನಕ್ಕೆ ಅಂದರೆ ತುಂಗಭದ್ರ ತುಂಗಾಭದ್ರ ಮತ್ತು ಕೃಷ್ಣಾ ನದಿಯ ನಡುವಣ ಇರತಕ್ಕಂಥ ದೋಹ ಪ್ರದೇಶದ ತುಂಬ ಫಲವತ್ತಾದ ಪ್ರದೇಶ ಅದರ ಮೇಲೆ ಅವರು ಆಕ್ರಮಣ ಜಾಸ್ತಿ ಮಾಡ್ತಾ ಇರ್ತಾರೆ ಸುಲ್ತಾ ದಕ್ಷಿಣ ಭಾರತದ ಸುಲ್ತಾನರು ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿ ಸುಲ್ತಾನರು ಉಮ್ಮತ್ತೂರನೇ ಮುತ್ತಿಗೆ ಹಾಕ್ತಾನೆ ಅಲ್ಲೂ ಗಂಗರಾಜನ ಸೋಲಿಸ್ತಾನೆ ಅವನು ಪೆನ್ಗೊಂಡನ ಗೆದ್ಕೋತಾನೆ ಮತ್ತೆ ಶಿವನ ಸಮುದ್ರ ಶ್ರೇಂಕಪಟ್ಟಣ ವಶಪಡಿಸ್ಕೊತಾನೆ ಕಳಿಂಗ ದಿಗ್ವಿಜಯ ವರಿಸ್ಸಾದ ಗಜಪತಿ ಪ್ರದಾನ ಸೋಲಿಸ್ ಕೃಷ್ಣ ಕಳಿಂಗ ನಮ್ಮಲ್ಲಿ ದಂಡ ಆಗಿ ತಗೊಂಡು ಆ ಆ ಒಂದು ಕಳಿಂಗ ಕೂಡ ದಿಗ್ವಿಜಯ ಮಾಡ್ತಾನೆ ಅಂದರೆ ಅದನ್ನು ವಶಪಡಿಸ್ಕೊತಾನೆ ಸೊ ಅವನ ಕಾಲದ ಒಂದು ನಮಗೆ ಮ್ಯಾಪ್ ಏನು ನಕ್ಷೆ ಏನಿತ್ತು ಅಂತಂದರೆ ಇಲ್ಲಿದೆ ನೋಡಿ ಇದು ಬಹುಮನಿ ಸುಲ್ತಾನ್ ಆಳ್ತಾಯಿದ್ರು ಇಲ್ಲೇ ನಮಗೆ ಬರೋದು ತುಂಗಭದ್ರಾ ಕೃಷ್ಣಾ ನದಿ ಈ ದೋಹಾ ಪ್ರದೇಶಕ್ಕೋಸ್ಕರನೇ ಅವರು ಈ ದೋಹಾ ಪ್ರದೇಶಕ್ಕೋಸ್ಕರನೇ ಅವರು ಯುದ್ಧಗಳು ನಡೀತಾ ಇದ್ದಿದ್ದು ಇದು ಬಂದು ಈ ಏನು ಎಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಬಂದು ಕೃಷ್ಣದೇವರನ ಕಾಲದಲ್ಲಿ ಇದ್ದಕ್ಕಂಥ ಸಾಮ್ರಾಜ್ಯ ಸೊ ಮೊದಲ ಹಂತದಲ್ಲಿ ಉದಯಗಿರಿ ಕೋಟೆ ವಶಪಡಿಸ್ಕೋತಾನೆ ಆಮೇಲೆ ರಾಣಿಯ ತಿರು ಚಿನ್ನಮಗ ತಿರುಪತಿಗೆ ಪ್ರಯಾಣಿಸಲು ಶ್ರೀಕಂಠೇಶ್ವರ ಆರಾಧನೆ ಮಾಡಿ ಉದಯಗಿರಿಯಿಂದ ತಂದ ಬಾಲಕೃಷ್ಣ ಮೂರ್ತಿನ ಹಂಪಿಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಕೃಷ್ಣ ದೇವರ ದ್ವಿತೀಯ ಹಂತದಲ್ಲಿ ಕೊಂಡೆಗೀಡು ಕೋಟೆ ಮುತ್ತಿಗೆ ಹಾಕಿ ಅಲ್ಲೂ ಕೂಡ ರೆಡ್ಡಿಗಳನ್ನು ಸೋಲಿಸ್ತಾನೆ ಮತ್ತು ಮೂರನೇ ಹಂತದಲ್ಲಿ ವಿಜಯವಾಡ ಕೊಂಡಪಲ್ಲಿ ದುರ್ಗ ವಶಪಡಿಸ್ಕೋತಾನೆ ನಾಲ್ಕನೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ಅವನು ಕಟಕ್ಕೆ ಮುತ್ತೆ ಹಾಕ್ತಾನೆ ಅಲ್ಲೂ ಕೂಡ ಕೃಷ್ಣ ತಿರುಗ ಉತ್ತರ ಭಾಗ ಮರಳಿ ಕೊಟ್ಟು ರಾಯನ್ ರಾಯನ್ ಅವನ ಮಗಳಾದ ಜಗನ್ಮೋಹನ ವಿವಾಹ ಹಾಕ್ತಾನೆ ಅದು ಐದನೇ ಹಂತದಲ್ಲಿ ನಾಲ್ಕನೇ ಕನಕಗಿರಿ ದೇವರ ಕೊಂಡ ವಶಪಡಿಸ್ಕೊಟ್ಟೆ ಅಂತ ವಶಪಡಿಸ್ಕೊತಾನೆ ಹೀಗೆ ಅವನ ಯುದ್ಧಗಳು ರಾಯಚೂರು ಯುದ್ಧ ಇದು ತುಂಬ ಇಂಪಾರ್ಟೆಂಟ್ ಕೃಷ್ಣದೇವರ ಕಳಿಂಗುದ್ದದಲ್ಲಿ ತೊಡಗಿದ್ದಾಗ ಬಿಜಾಪುರದ ಆದಿಲ್ ಶಾಹಿ ನಾನು ಹೇಳಿದ್ನಲ್ಲ ಶಾಹಿ ಸಂತಾನ ಸಂತತಿ ಇತ್ತು ಬಿಜಾ ಬಹಮನಿ ಸುಲ್ತಾನದ ಆಗಿ ಐದು ಶಾಹಿ ಸುಲ್ತಾನ ಆಗಿದ್ವು ಬಿಜಾಪುರ ಬಿರಾರ್ ಬೀದರ್ ಅಹಮದಾಬಾದ್ ಗೋಲ್ಕಂಡ ಇದು ಐದು ಶಾ ಇಸ್ಮಾಯಿಲ್ ಅಂದರೆ ಅದ ಶಾಹಿ ಸಂತತಿ ಸಾಮ್ರಾಜ್ಯ ರಾಯಚೂರು ಕೋಟೆ ವಶಪಡಿಸ್ಕೊಂಡಾಗ ಇವನು ವಾಪಸ್ ಬಂದು ಸಾವಿರದ ಐನೂರು ಹದಿನೇಳು ಕೋಟೆಯನ್ನು ಮರಳಿ ವಶಪಡಿಸ್ಕೋತಾನೆ ಪೋರ್ಚುಗೀಸರು ಸಹಾಯ ತಗೋತಾನೆ ಆ ಪೋರ್ಚುಗೀಸ್ಗೆ ಗೋವಾನ ಬಿಟ್ಟು ಕೊಟ್ಟಿರ್ತಾನೆ ಅವರ ವ್ಯಾಪಾರಕ್ಕೋಸ್ಕರ ಮತ್ತು ಆ ಕೃಷ್ಣದೇವರು ಬಿಜಾಪುರದವರೆಗೂ ಹೋಗಿ ಅಲ್ಲಿ ಹೋಗಿ ಹಮೀರ್ ಬರಿದನ್ನು ಸೋಲಿಸ್ತಾನೆ ಬೀದಾಪುರ್ ಅಲ್ಲಿಂದ ಮಹಮನಿ ಸುಲ್ತಾನನ್ನು ಬಿಡುಗಡೆ ಮಾಡಿ ಸಿಂಹಾಸನ ವಾಪಸ್ ತಗೋತಾನೆ ಹೀಗೆ ಅವನು ಕೃಷ್ಣದೇವರನ್ನು ಯುವನರಾಜ್ಯ ಪ್ರತಿಷ್ಠಾನಾಚಾರ್ಯ ಎಂಬ ಬಿರುದು ಪಡ್ಕೋತಾನೆ ಇದು ಇಂಪಾರ್ಟೆಂಟು ಯುವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಇಲ್ಲಿದೆ ನೋಡಿ ಯುವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಕೊಡ್ತಾರೆ ಆಮೇಲೆ ಸಿಲೋನಲ್ಲ ತಲೆ ದೋರ್ತಕ್ಕಂಥ ಅಲ್ಲೂ ಮಧ್ಯ ಪ್ರವೇಶಿಸಿ ಅಂದ್ರೆ ಸಿಲೋನ ಶ್ರೀಲಂಕಾ ಅಲ್ಲೂ ಕೂಡ ಅವನು ಅಧಿಕಾರ ಸ್ಥಾಪನೆ ಮಾಡ್ತಾನೆ ಅಲ್ಲೂ ಕೂಡ ಶಾಂತಿ ಸ್ಥಾಪನೆ ಮಾಡ್ತಾನೆ ಹೀಗೆ ಕೃಷ್ಣ ದೊರೆ ವಿಶ್ವ ಶ್ರೀ ಶ್ರೀನಗರ ಶ್ರೇಷ್ಠ ದೊರೆಯಾಗಿ ಒಂದು ಇದು ಮತ್ತೆ ಅವನ ಆಸ್ನ ಅಷ್ಟ ಅಂತ ಎಂಟು ಕವಿಗಳಿದ್ರು ಅವನು ಸುಂಕ ರದ್ದುಪಡಿಸ್ತಾನೆ ತಿರುಪತಿ ವೆಂಕಟೇಶನ ಬದುಕನಾಗಿರ್ತಾನೆ ಮತ್ತೆ ನಾಗಲಾಪುರ ಇದು ಇಂಪಾರ್ಟೆಂಟ್ ಈಗಿನ ಹೊಸಕೋಟೆ ಏನಿದೆ ಇರ್ತಕ್ಕಂಥ ಹೊಸಕೋಟೆ ಅದು ನಾಗಲಾಪುರ ಆಗಿರುತ್ತೆ ಅದು ತನ್ನ ತಾಯಿ ನಾಗದೇವಿ ಸ್ಮರಣರ್ತಕ್ಕಂಥದ್ದು ಮತ್ತೆ ಇವನು ಸರ್ವಧರ್ಮ ಅಹ್ ಸಹಿಷ್ಣು ಆಗಿರ್ತಾನೆ ಅದರಿಂದ ಅವನು ಎಲ್ಲಾ ಧರ್ಮಗಳು ಪ್ರೋತ್ಸಾಹ ಕೊಡ್ತಾನೆ ಮತ್ತೆ ಅಲ್ಲ ಅಲ್ಲಸಾನಿ ಪದ್ಯಣ್ಣನ ಆನೆ ಮೇಲೆ ಕುಳಿಸ್ ಗೌರವಿಸ್ತಾನೆ ಅವನ ಕವಿ ಆಗಿರ್ತಕ್ಕಂಥದ್ದನ್ನು ಪಟ್ಟದಾನೆ ಮೇಲೆ ಆಕ್ಚುಲಿ ಪಟ್ಟದಾನ ಮೇಲೆ ಬರೀ ದ ರಾಜನ ಮಾತ್ರ ಕುತ್ಕೊತಿರ್ ಆದ್ರೆ ಕವಿಯನ್ನು ಕೂರಿಸ್ತಾನೆ ವ್ಯಾಸತೀರ್ಥ ಪಂಡಿತ ಸಿಂಹಾಸನ ಕುಳಿಸ್ ಗೌರವಿಸ್ತಾನೆ ಹೀಗೆ ಅವನು ನೀರಾವರಿ ಯೋಜನೆ ಆಗಿರ್ಬೋದು ಆಗಿರ್ಬೋದು ಧರ್ಮಗಳಿಗಾಗಿರ್ಬೋದು ಎಲ್ಲಾ ತರಹ ಸ್ವ ಸ್ವತಃ ಕಲಾ ಆರಾಧಕನಾಗಿರ್ತಾನೆ ಇವನು ಕೃಷ್ಣದೇವರಯ ಜಾಂಬವತಿ ಅನ್ನೋ ಪಾತ್ರದಲ್ಲಿ ಕೂಡ ಅವನು ಅಭಿನಯಿಸ್ತಾನೆ ಇವನಿಗೆ ಕನ್ನಡ ರಾಜಾರಾಮ ಮತ್ತು ಕವಿ ಪುಂ ಕರ್ನಾಟಕ ಆಂಧ್ರಭೋಜ ಭೋಜ ಕವಿ ಪುಂಗವ ಅಂತೆಲ್ಲ ಅವನಿಗೆ ಬಿರುದುಗಳಿದ್ವು ಅದು ಇಂಪಾರ್ಟೆಂಟು ಇಲ್ಲಿದೆ ನೋಡಿ ಅವನಿಗೆ ಇದ್ದಿದ್ದ ಬಿರುದುಗಳು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ರಾಜ್ಯ ರಮಣ ರಮಣ ಕವಿಪುಂಗವ ಕರ್ನಾಟಕ ಆಂಧ್ರ ಭೋಜ ಯುವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥದ್ದು ಆಮೇಲೆ ನಡೆಯಕ್ಕಂಥದ್ದು ತಾಳಿ ತಾಳಿಕೋಟೆ ಕಥೆ ಬರೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ ಕೃಷ್ಣದೇವರಾಯ ತಾಳಿಕೋಟೆ ಯುದ್ಧ ನಡೆದಿದ್ದು ಕೃಷ್ಣದೇವರ ಜೊತೆ ಅಲ್ಲ ರಾಮರಾಯ ಅವನ ಹಳಿಯ ರಾಮರಾಯ ಮತ್ತು ಆದಿಲ್ ಶಾಹಿ ಸಂತತಿ ಅಂದರೆ ಶಾ ಆದಿಲ್ ಶಾಹಿ ಮತ್ತು ಶಾಹಿ ಸಂತತಿಯನ್ನು ಸುಲ್ತಾನರಿದ್ದರು ಅವರುಗಳ ನಡುವೆ ನಾನು ಈ ತಾಳಿಕೋಟೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಸಂಸ್ಕೃತವಾಗಿ ಹೇಳಿಬಿಡ್ತೀನಿ ಆ ಕತೆ ಹೇಗೆ ಅಂತ ಕೃಷ್ಣದೇವರಾಯನ ಮಗ ಏನು ತಿರುಮಲ ಇರ್ತಾನೆ ಅವನು ಚಿಕ್ಕ ವಯಸ್ಸಲ್ಲಿ ವಿಷಪ್ರಾಶನ ಆಗಿ ಸದೋಗ್ತಾನೆ ಇದನ್ನು ಕೃಷ್ಣ ಚಿಂತೆ ಆಗ್ಬಿಡುತ್ತೆ ಸೊ ಅವನಾದ್ಮೇಲೆ ಅವನ ಸತ್ ಮೇಲೆ ಅದೇ ಚಿಂತೆಲೆ ಅವನು ಕೂಡ ಸದೋಗ್ತಾನೆ ಆ ಆ ಒಂದು ಇದರಲ್ಲಿ ಅವನ ಇನ್ನೊಬ್ಬ ಎರಡನೇ ಮಗ ಇನ್ನೂ ಹಸುಗೂಸು ಆಗಿರ್ತಾನೆ ಹದಿನೆಂಟು ತಿಂಗಳಾಗಿರುತ್ತೆ ಆ ಒಂದು ಟೈಮಲ್ಲಿ ಅವನ ತಮ್ಮ ಬಲ ತಮ್ಮ ಏನಿರ್ತಾನೆ ಆ ಕೃಷ್ಣದೇವರನ್ನ ಅಚ್ಚುತರ ಅವನ್ ಬರ್ತಾನೆ ಅಧಿಕಾರಕ್ಕೆ ಸ್ವಚ್ಛತರಾಯ ಹೆಂಗೆ ಅಂತಂದರೆ ಅವನು ಯೋಗ ಲಾ ಯೋಗ ವಿಲಾಸಿ ಅವನು ಸೊ ಅದರಿಂದ ಕೂಡ ಅಷ್ಟೊಂದು ಈ ಒಂದು ಇದನ್ನು ಇದು ಮಾಡಿಕೊಂಡು ಆದಿಲ್ ಶಾಹಿ ಸಂತತರು ಬಹುಮುನಿ ಸಾಮ್ರಾಜ್ಯದಲ್ಲಿ ಏನಿದ್ರು ಮುಸ್ಲಿಂ ಸಮ ದಕ್ಕನಿನ ಸುಲ್ತಾನರು ಅವರು ಎಷ್ಟೋ ಉದಯಗಿರಿ ಆಗಿರ್ಬೋದು ಈ ಕಡೆ ಕೋಟೆಗಳು ವರ್ಷ ಪಡಿಸ್ಕೊಂಡು ಬರ್ತಾ ಇರ್ತಾರೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಈ ಟೈಮಲ್ಲಿ ಇವರನ್ನು ಪತಶ್ಯುತಿ ಮಾಡಿ ಅವನ ಅಳಿಯ ಯಾರು ಅವನ ಮಗನ ಮಗಳ ಗಂಡ ಅಳಿಯ ಇರ್ತಾನೆ ರಾಮರಾಯ ಅವನು ಅಧಿಕಾರಕ್ಕೆ ಬರ್ತಾನೆ ಸೊ ಅವನು ಅಧಿಕಾರಕ್ಕೆ ಬಂದರೆ ಈ ಅಳಿಯ ರಾಮರಾಯ ಯಾರು ಅಂತಂದ್ರೆ ಅವನು ಅರವಿಡು ಸಂಸ್ಥಾನ ಅದನ್ನೇ ಬಂದು ಇಲ್ಲಿ ತೋರಿಸ್ತೀನಿ ನಿಮಗೆ ಹಾ ಇಲ್ಲಿ ನೋಡಿ ಇಲ್ಲಿ ಹೇಳಿದ್ನಲ್ಲ ಸೊ ಕೃಷ್ಣದೇವರು ಅಚ್ಯುತರಾಯ ಸೊ ಅಚ್ಯುತರಾಯ ಸದಾಶಿವರಾಯ ಅವರಿಲ್ಲ ಅಚ್ ಅಹ್ ಸಾಯಿಸಿ ಸೋಲ್ಸಿ ಅಳಿಯ ರಾಮರಾಯ ಬರ್ತಾನೆ ಮುಂದಕ್ಕೆ ಸೊ ಈ ರಾಮರಾಯ ತುಂಬಾ ಧೈರ್ಯವಂತ ಅವನು ಪುನಃ ವಾಪಸ್ ಕೃಷ್ಣದೇವರ ಸ್ಥಿತಿಯಲ್ಲಿ ಹೇಗಿತ್ತು ಹಾಗೆ ಹಂಪಿಯನ್ನು ವಾಪಸ್ ವಿಜಯನಗರ ಸಾಮ್ರಾಜ್ಯವನ್ನು ತಗೊಂಡು ಹೋಗ್ತಾನೆ ಆದರೆ ಇವನು ಏನು ಅಂತಂದ್ರೆ ಇವನು ತುಂಬಾ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಹೇಗೆ ಅಂತಂದ್ರೆ ಇವನು ಆದಿಲ್ಶಾಹಿಗಳ ಈಗ ಬಿಜಾಪುರದ ಆದಿಲ್ ಜೊತೆ ಕುದುರಿಸ್ಕೊಂಡು ಸಂಬಂಧ ಮಾಡಿಕೊಂಡು ಇವನು ವಜ್ರವನ್ನು ವಜ್ರದಿಂದ ತೆಗಿಯಬೇಕು ಅಂತಕ್ಕಂಥವನು ಇವನು ಇನ್ನ ಇನ್ನೊಂದು ಮನೆತನ ಇರ್ತಕ್ಕಂತ ಇನ್ನೊಬ್ರು ಅವ್ರ ಐದು ಪಂಗಡಗಳಿಗೆ ಏನ್ ಆಗ್ಬಿಟ್ಟಿದ್ರು ಇವರು ಬಿಜಾಪುರ ಅಹಮದಾಬಾದ್ ಅವರಿಗೆ ಸಹಾಯ ಮಾಡಿ ಅವ್ರನ್ನ ಸೋಲ್ಸೋದು ಈಗ ಒಡೆದು ಆಳುವ ನೀತಿಯನ್ನು ಅನುಸರಿಸಿರ್ತಾನೆ ಸೊ ಮತ್ತೆ ಇವನು ಸಹ ಧರ್ಮ ಸಹಿಷ್ಣು ಆಗಿರಲ್ಲ ಕೃಷ್ಣ ದೇವ್ ಎಲ್ಲಾ ಧರ್ಮಕ್ಕೂ ಮುಸ್ಲಿಂ ಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ ಮಸೀದಿಗಳನ್ನ ಕೆಡವಾಕಿರ್ತಾನೆ ಸೊ ಇದ್ರಿಂದೆಲ್ಲ ಈ ಆದರ್ಶಾಹಿ ಸಂಸ್ಥೆಗಳು ತುಂಬಾ ರೊಚ್ಚಿಗೆ ಹೇಳ್ತಾರೆ ರೊಚ್ಚಿಗೆದ್ದು ಇವ್ರು ಏನ್ ಹೇಳ್ತಾರೆ ಇದೆಲ್ಲ ಅರ ಇವನ್ನ ಮಾಡ್ತಕ್ಕಂಥ ಕುತದ ಅರಿತುಕೊಂಡು ಆದಿಲ್ ಶಾಹಿ ಬಿಜಾಪುರದ ಆದಿಲ್ ಶಾಹಿ ಅಹಮದ್ ನಗರ ನಿಜಾಮ್ ಶಾ ಗೋಲ್ಕೊಂಡದ ಕುತುಬ್ ಶಾ ಬೀದರ್ನ ಶಾ ಸುಲ್ತಾನ್ ಎಲ್ಲ ಏನು ಮಾಡ್ತಾರೆ ತಾತ್ಕಾಲಿಕವಾಗಿ ಅವರ ವಯಸ್ ಮನಸ್ಥಿತಿ ಮನಸ್ತಾಪ ಇದ್ರೂ ಕೂಡ ತಾತ್ಕಾಲಿಕವಾಗಿ ಈ ಮುಸ್ಲಿಮರು ಒಂದು ಗುಡಿ ಇವನ ತಾಳಿಕೋಟೆ ಯುದ್ಧಕ್ಕೆ ಬರ್ತಾರೆ ತಾಳಿಕೋಟೆ ಅಂತಕ್ಕಂಥದ್ದು ಅದು ಒಂದು ರಕ್ಕಸ ತಂಗಡಿ ಅಂತಕ್ಕಂಥ ಒಂದು ತ ಒಂದು ಪ್ಲೇಸು ಅಲ್ಲಿ ಯುದ್ಧ ನಡೆಯುತ್ತೆ ಅದು ತಾಳಿಕೋಟೆ ಯುದ್ಧ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮ ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ಲೇಸು ಸೊ ಅಲ್ಲಿ ಯುದ್ಧ ನಡೆಯುತ್ತೆ ಸೊ ಇದು ಇಂಪಾರ್ಟೆಂಟ್ ಸಾವಿರದ ಐನೂರ ಅರವತ್ತೈದರಲ್ಲಿ ಈ ಯುದ್ಧ ನಡೀತು ಮಧ್ಯ ನಡೆಯಿತು ಅದೃಷ್ಟ ಶಾಹಿ ಸಂತತಿ ಅವರ ಮಧ್ಯೆ ಮತ್ತೆ ನಮ್ಮ ರಾಮ ರಾಮರಾಯನ ಜೊತೆ ಸೊ ಅದರಲ್ಲಿ ನಲವತ್ತು ಯುದ್ಧದಲ್ಲಿ ಏನಾಗುತ್ತೆ ಹೀನವಾಗಿ ಸಾಯಿ ಸಾಯಿಸ್ಬಿಡ್ತಾರೆ ಇವರೆಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಅವನು ಅವನ ರಾಮರಾಯ ಸತ್ತೋಗ್ತಾನೆ ಈ ಯುದ್ಧಕ್ಕೆ ಕಾರಣಗಳೇನೋ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಈ ಯುದ್ಧಕ್ಕೆ ಕಾರಣಗಳೇನೋ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಸಾವಿರದ ಐನೂರ ಅರವತ್ತೈದು ಸೊ ಯುದ್ಧ ಕಾರಣ ದೋ ಪ್ರದೇಶದ ಮೇಲಿನ ಪ್ರಭುತ್ವ ಮತ್ತು ಧಾರ್ಮಿಕ ಭಿನ್ನತೆ ವಿಜಯನಗರ ಶಾಹಿ ಸುಲ್ತಾನಡವಿ ಧಾರ್ಮಿಕ ನಾನು ಹೇಳಿದ್ನಲ್ಲ ಅವರು ಮೂರು ಧಾರ್ಮಿಕ ಅಹಿಷ್ಣು ಸಹಿಷ್ಣು ಆಗಿರಲಿಲ್ಲ ಅಸಹಿಷ್ಣು ಆಗಿರ್ತಾನೆ ಧಾರ್ಮಿಕ ಭಿನ್ನತೆ ಕೂಡ ಒಂದು ಕಾರಣ ಮತ್ತು ಅಳಿಯ ರಾಯರಾಯನ ನೀತಿ ಅರವಿಡು ಮನೆತ ರಾಮರಾಯ ದೇವರ ದೇ ಕೃಷ್ಣದೇವನ ಮಗಳ ವಿವಾಹ ಅಳಿಯ ರಾಮರಾಯನ ಪ್ರಸಿದ್ಧ ಆಗಿರ್ತಾಗ ಅಚುತರಾಯ ಸದಾಶಿವರ ಕಾಲ ಸರ್ವಾಧಿಕಾರಿ ಹೊಮ್ಮತಾನೆ ಶಾಹಿ ಸುಲ್ತಾನ ಆಂತರಿಕ ಕಚ್ಚಾಟ ಮತ್ತು ಹಸ್ತಕ್ಷೇಪ ಮಾಡಿ ಬಿಜಾಪುರ ಅಹಮದ್ ನಗರ ಸುಲ್ತಾನಕ್ಕೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನೆ ನಾನು ಹೇಳಿದ್ನಲ್ಲ ದೋ ಪ್ರದೇಶ ಧಾರ್ಮಿಕ ಭಿನ್ನತೆ ಇಲ್ಲಿದೆ ನೋಡಿ ಒಳದು ಆಡುವ ನೀತಿಯನ್ನು ಅನುಸರಿಸ್ತಾನೆ ಮತ್ತು ಮತ್ತೆ ಈ ವಯಸ್ಸಿಂದ ವೈವಾಹಿಕ ಸಂಬಂಧಕ್ಕೆ ಮೂಲಕ ಒಂದಾದರು ಒಂದಾಗ್ತಾರೆ ಅವರು ಪುನಃ ಅಹ ಹೊಂದ್ಕೊಂಡು ಈ ತಕ್ಷಣದ ಕಾರಣ ಅಂದರೆ ಬಿಜಪ್ಪ ಆದೇಶ ಆಗಿ ಅಳಿಯ ರಾಮರಾಜಚ ಕೋಟಿ ಹಿಂತಿರ್ಸಿಂಗ್ ಒತ್ತಾಯಿಸಿದಾಗ ಇದನ್ನು ನಿರಾಕರಿಸಿದಾಗ ರಾಮರಾಜ್ ಯುದ್ಧಕ್ಕೆ ಅದು ತಕ್ಷಣದ ಕಾರಣ ಅದು ತಕ್ಷಣದ ಕಾರಣ ಇಲ್ಲಿದೆ ನೋಡಿ ತಕ್ಷಣದ ಕಾರಣ ಇದು ತಕ್ಷಣದ ಕಾರಣ ಸೊ ಹೀಗೆ ಇಪ್ಪತ್ತ್ ಜನ ಮಂಗಳವಾರ ಜನವರಿ ತೆಂಗ್ ನಡೆದ ಕದನದಲ್ಲಿ ತೊಂಬತ್ತು ವರ್ಷ ಅಳಿಯ ರಾಮರ ವೀರಾವೇಶ್ವರ ಹೊರಡೆಗೆ ಚಿರಚ್ಚಲನ ಮಾಡಿಬಿಡ್ತಾರೆ ಇದರಿಂದ ಭಯಗೊಂಡು ಬ ಸೈನಿಕರು ಓಡೋಗ್ತಾರೆ ವಿಜಯನಗರದ ಸೈನಿಕರು ಇದೇ ಒಂದು ನಿರ್ಣಾಯಕ ಕದನ ಇದರ ಏನಕ್ಕೆ ನಿರ್ಣಯ ದಕ್ಷಿಣ ಭಾರತ ನಿರ್ಣಾಯಕ ಕದನ ವಿಜಯನಗರದ ಒಂದು ಏನು ಇದು ನಶಿಸಿ ಹೋಗಲು ಕಾರಣ ಸೊ ಇದಾದ ಇದಾದ್ಮೇಲೆ ಪೋರ್ಚುಗೀಸ್ ಬೆಂಬಲಿಂದ ಗೋವಾ ಸೀಮಿತ ಇದೆಲ್ಲ ನಿಮ್ಮ ಪರಿಣಾಮ ಏನೇನಾಗುತ್ತೆ ಅವ್ರು ಪುನಃ ಅವನು ಓಡೋಗ್ತಾರೆ ಓಡೋಗಿ ಶ್ರೀಶೈಲ ತಿರುಪತಿಲಿ ಇರ್ತಾರ್ದ ಅವರ ಮಕ್ಕಳು ಅವ್ರ ಮಕ್ಕಳ ವೆಂಕಟ ಶ್ರೀರಂಗ ಅವರೆಲ್ಲ ಆಳ್ತಾರೆ ಬಟ್ ಅವ್ರು ಅಷ್ಟೊಂದು ಫೇಮಸ್ ಅಲ್ಲ ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ವಿಜಯನಗರದಲ್ಲಿ ಮತ್ತೆ ಅವರ ಸಾಂಸ್ಕೃತಿಕ ಕೊಡುಗೆ ಇಂಪಾರ್ಟೆಂಟ್ ಆಗುತ್ತೆ ಸಾಂಸ್ಕೃತಿಕ ಕೊಡುಗೆ ಏನು ಆಡಳಿತ ಆಡಳಿತದ ಕೊಡುಗೆ ಆಗಿರ್ಬೋದು ಅವರು ತು ಆಡಳಿತದಲ್ಲಿ ತುಂಬ ಚೆನ್ನಾಗಿ ಕೃಷ್ಣದೇವರ ಕಲಿಯಲ್ಲಿ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಕೇಂದ್ರೀಯ ಆಡಳಿತ ರಾಜ್ಯ ಅದನ್ನು ವಿಂಗಡಿಸಿ ವಿಂಗಡಿಸಿ ಅವ್ರ ಪ್ರಾಂತೀಯ ಆಡಳಿತ ಕೂಡ ಅಂತ ವಿಂಗಡಿಸಿದ್ರು ಮತ್ತೆ ಮಹಾಪ್ರಧಾನಿ ಉಪಪ್ರಧಾನಿ ದಂಡನಾಯಕ ಮಹಾಸಾಮಂತ ರಾಯಭಾರಿ ಈ ತರ ಒಂದು ಏನು ಒಂದು ವಿಭಾಗ ವಿಂಗಡಗಳನ್ನು ಮಾಡ್ಕೊಂಡಿದ್ರು ವಿಜಯನಗರ ಸಾಮ್ರಾಜ್ಯ ಎರಡು ರೀತಿ ಪ್ರಾಂತ್ಯಗಳಿದ್ವು ಆ ಏನ್ ಎರಡು ರೀತಿ ಪ್ರಾಂತ್ಯಗಳು ಅಂತಂದ್ರೆ ಇಲ್ಲಿದೆ ನೋಡಿ ಪ್ರಾಂತೀಯ ಆಡಳಿತ ಕೇಂದ್ರೀಯ ಆಡಳಿತ ಎರಡು ರೀತಿ ಪ್ರಾಂತ್ಯಗಳು ಇಲ್ಲಿದೆ ನೋಡಿ ಸೊ ಎರಡು ರೀತಿ ಪ್ರಾಂತ್ಯಗಳಿದ್ವು ಅದು ರಾಜನ ಪ್ರತಿನಿಧಿಗಳ ಆಳ್ಪತಕ ಒಂದು ಪ್ರಾಂತ್ಯ ಸಾಮಂತರದ್ದು ಎರಡನೇದಾಗಿ ಸಾಮಂತರ ಸಾಮಂತ ಪ್ರಾಂತ್ಯಗಳನ್ನು ನಾಯಂಕರ ನಯಂಕಾರ ಪದ್ಧತಿ ಅಂತ ಕರೀತಾರೆ ಮತ್ತು ರಾಜನಿಗೆ ಅವರೆಲ್ಲ ವರ್ಷ ವಾರ್ಷಿಕ ಕಪ್ಪಣೆ ಕಪ್ಪ ಕಾಣಿಕೆ ಕೊಡಬೇಕಾಗಿತ್ತು ಗ್ರಾಮಾಡಳಿತ ಕೂಡ ಇತ್ತು ಚಿಕ್ಕ ಚಿಕ್ಕ ಗ್ರಾಮಗಳನ್ನಾಗಿ ಬಿಂಬಿಸಿ ಅದು ಗ್ರಾಮ ಸಭೆ ಅದು ಕೆರೆ ನೀರು ಕಾಲುವೆ ಅದು ಅದೆಲ್ಲ ನೋಡ್ಕೋತಾಯಿದ್ರು ಭೂ ಕಂದಾಯ ವ್ಯವಸ್ಥೆ ಆರಲ್ಲೂ ಒಂದು ಭಾಗ ಕೊಡಬೇಕಾಗಿತ್ತು ಕಂದಾಯ ಆಸ್ತಿ ವಾಣಿಜ್ಯ ತೆರೆ ಕೈಗಾರಿಕೆ ಇದೆಲ್ಲ ತೆರಿಗೆಗಳು ವಿಧಿಸಿದ್ರು ಮತ್ತು ಸೈನ್ಯ ಸಂಘಟನೆ ಕೂಡ ಅವ್ರದ್ದು ಕುದುರೆ ಕಾಲುದಳ ಆನೆ ಇದೆಲ್ಲ ಚೆನ್ನಾಗಿತ್ತು ಸಾಮಾಜಿಕ ಸ್ಥಿತಿ ಕೂಡ ತುಂಬ ನೇಕರ್ ಕೃಷಿ ಇರೋರು ವ್ಯಾಪಾರಿ ಸಾಮಾಜಿಕ ಪಾತ್ರ ವಹಿಸಿದ್ರು ಇಲ್ಲಿದೆ ನೋಡಿ ಸಾಮಾಜಿಕ ಸ್ಥಿತಿ ನಾವು ಓದ್ಕೊಳ್ಳಿ ಇದನ್ನು ನೀವು ಬೇಕಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ಕೆ ಎಸ್ ಎಕ್ಸಾಮ್ ಪಾಯಿಂಟ್ ವ್ಯೂ ಎಫ್ ಡಿ ಎಸ್ ಡಿ ಬೇಕಾಗಲ್ಲ ಎಕ್ಸಾಮ್ ಕೆ ಎಫ್ ಎಕ್ಸಾಮ್ ಪಾಯಿಂಟ್ ಕೆ ಎಸ್ ಯು ಪಿ ಎಸ್ ಐ ಎಸ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಬೇಕಾಗುತ್ತೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅವ್ರ ಕಾಲದಲ್ಲಿ ಇದ್ದಕ್ಕಂಥದ್ದು ಸತಿಪದ ವೇಷಾವಟ್ಟಿಗೆ ಬಾಲ್ಯ ಬಹುಪತಿತ್ಮ ಇವು ಮಹಿಳಾ ಸ್ಥಾನಕ್ಕೆ ಹೋಗ್ಸಿದ್ದು ಇದೆಲ್ಲ ಅವ್ರ ಇತ್ತು ಗೌರವ ಮತ್ತು ಅನಿಷ್ಟಾಚರಣೆಗಳಿತ್ತು ವಿಜಯ ಆ ಕಾಲದಲ್ಲಿತ್ತು ವಿಜಯನ ಸಾಮಾಜಿಕ ಮುಸ್ಲಿಂ ನೆಲೆಸಿದ್ರು ಅವರಿಗೆ ರಾಜ ಇತ್ತು ಕೃಷ್ಣ ರಾಜ ಅಂತ ರಾಜಭದ್ರತಾ ಇತ್ತು ಇತ್ತು ರಾಮಾಯಣ ಕಾಲದಲ್ಲಿ ಅದು ಇರಲಿಲ್ಲ ಕುಣಗ್ರಂಥದ ಗೌರವದ ಸ್ಥಾನದಲ್ಲಿ ಇಟ್ಟಿದ್ರು ಬೌದ್ಧ ಜನಧರ್ಮ ಆರ್ಥಿಕ ಸ್ಥಿತಿ ಕೂಡ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ಅವರಿಗೆ ತೆರಿಗೆಗಳು ಎಲ್ಲ ಕಡೆ ತೆರಿಗೆಗಳು ಇತ್ತು ಮತ್ತೆ ಅಷ್ಟು ಸಂಪದ್ಭರಿತವಾಗಿ ಕೂಡಿತ್ತು ಕೂಡ ಸೊ ಇದು ಅವರ ಕಾಲದ ಧರ್ಮದ ಬಗ್ಗೆ ಹಿಂದೂ ಧರ್ಮ ಸಂಸ್ಕೃತಿ ಎಲ್ಲ ಧರ್ಮ ಸಹಿಷ್ಣು ಆಗಿರು ವಿಜಯನಗರಸರು ಸಹ ಮತ್ತೆ ಅವರ ರಾಜನ ಕರ್ತವ್ಯ ಕೂಡ ಆಗಿದ್ರಿಂದ ಇಮ್ಮಡಿ ದೇವರ ಮುಸ್ಲಿಂ ವಿಜಯನಗರ ಸೈನ್ಯ ಕೂಡ ಸೇರಿದ್ರು ಸೊ ಇದು ಜೈನ ಮೊದಲನೇ ದೇವರಾಯನ ರಾಣಿ ಭೀಮಾ ದೇವಿಯು ಜೈನ ಧರ್ಮ ಅನುಯಾಯಿ ಕೂಡ ಆಗಿದ್ದು ಮತ್ತೆ ವಚನ ಚಳವಳಿ ಕೂಡ ಆ ಟೈಮಲ್ಲಿ ಶೂನ್ಯ ಸಂಪಾದನೆ ಅಂತ ವಚನ ಸಂಗ್ರಹ ಕೂಡ ಬಂತು ಮತ್ತೆ ಅವರು ಹಂಪಿ ಶೃಂಗೇರಿ ಶ್ರವಣಬಳ ಶ್ರೀಶೈಲ ಶ್ರೀಕಾಳ ಹಸ್ತಿ ಮಧುರೈ ಶ್ರೀರಂಗಂ ಸೊ ಇಲ್ಲೆಲ್ಲ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಧರ್ಮ ಪ್ರಚಾರ ಧರ್ಮ ಪ್ರಚಾರ ಜೊತೆಗೆ ಅವರ ಒಂದು ಧಾರ್ಮಿಕ ಕೇಂದ್ರ ಕೂಡ ಕೂಡ ಆಗಿತ್ತು ಎಲ್ಲಿದೆ ನೋಡಿ ಧಾರ್ಮಿಕ ಕೇಂದ್ರ ಕೂಡ ಆಗಿತ್ತು ಹಂಪಿ ಶ್ರವಣ ಬೆಳಗಾವಿ ಶ್ರೀಶೈಲ ಇಲ್ಲಿದೆ ಧಾರ್ಮಿಕ ಕೇಂದ್ರ ಕೂಡ ಆಗಿತ್ತು ಅವರ ಶಿಕ್ಷಣ ಸಾಹಿತ್ಯಕ್ಕೆ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ರು ಸೊ ಇದು ಮೇನು ಸೊ ಇದು ಇದಾದ ಮೇಲೆ ನಿಮಗೆ ಬೇಕಾಗಿರೋದು ಆ ಸಂಸ್ಕೃತ ಕವಿಗಳು ಯಾರ್ಯಾರಿದ್ರು ಅವನ ಆಸ್ಥಾನದಲ್ಲಿ ಆ ವಿಜಯನಗರದ ಆಸ್ಥಾನದಲ್ಲಿ ಅಂತಕ್ಕಂಥದ್ದು ಮತ್ತು ಅದಕ್ಕೆಲ್ಲಕ್ಕಿಂತ ಕನ್ನಡ ಕವಿಗಳಲ್ಲಿ ತುಂಬ ಮುಖ್ಯವಾಗದ ನಿಮಗೆ ತೋಂಟದ ಸಿದ್ಧೇಶ್ವರ ಯಥಿಗಳು ಏನಿದ್ರು ಅವರು ಶೂನ್ಯ ಸಂಪಾದನೆಯನ್ನು ವಚನ ಸಂಗ್ರಹವನ್ನು ರಚಿಸಿದ್ರು ಇಲ್ಲಿದೆ ನೋಡಿ ಮತ್ತು ಕುಮಾರವ್ಯಾಸ ಗದುಗಿನ ಭಾರತ ಕರ್ನಾಟಕ ಮಂಜರಿ ಅಂತ ಹೇಳಿದ್ರು ಕುಮಾರವ್ಯಾಸ ಭಾರತ ಅಂತಲೂ ಕೂಡ ಕರೀತಾರೆ ಅದನ್ನು ಸೊ ಅದೊಂದು ಮತ್ತೆ ವರ್ಣಿ ಭರತೇಶ ವೈಭವ ಅದು ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ನೆನಪಲ್ಲಿ ಇಟ್ಕೋಬೇಕಾದಂಥದ್ದು ಮತ್ತು ಚಾಮರಸ ಪ್ರಭುಲಿಂಗಲ್ಲಿ ಕನಕದಾಸ ಆ ಟೈಮಲ್ಲಿ ಅವರು ದಾಸ ಸಾಹಿತ್ಯಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದರು ಸೊ ಅದರಿಂದ ಆ ಟೈಮಲ್ಲಿ ಕನಕದಾಸ ಪುರಂದರಸರ ಟೈಮಲ್ಲಿ ಪು ಮೋಹನ ತರಂಗಿಣಿ ನಳಚರಿತ್ರ ಈ ಕನಕದಾಸನ ರಾಮಧಾನ್ಯ ಚರಿತ ಇದು ಇಂಪಾರ್ಟೆಂಟು ಪುರಂದರಸ ಕೀರ್ತನ ರಚಿಸಿದ್ರು ಸೊ ಇದಿಷ್ಟು ಅವರ ಕೃತಿಗಳು ಮತ್ತು ಇದು ಕನ್ನಡದ ಒಂದೇ ಅಲ್ಲ ತೆಲುಗು ಕೂಡ ಈವನ್ ಕೃಷ್ಣದೇವರ ಕೂಡ ತೆಲುಗು ಕವಿ ಅವನು ಸ್ವತಃ ತೆಲುಗು ಕವಿ ಕೂಡ ತೆಲುಗುದಲ್ಲೂ ಕೂಡ ಅವರು ಶ್ರೀನಾಥ ಅಲ್ಲಸಾನಿ ಪೆದ್ದಣ್ಣ ಮನುಚರಿತ ರಚಿಸಿದ್ದಾನೆ ಸೊ ಇದು ತುಂಬ ಇಂಪಾರ್ಟೆಂಟು ಅಷ್ಟು ದಿಗ್ಗಜರು ಅಂತಕ್ಕಂಥದ್ದು ಯಾರ್ಯಾರು ಅಂತಕ್ಕಂಥದ್ದು ನಿಮಗೆ ಇಲ್ಲಿದೆ ನೋಡಿ ಕಂಪ್ ಒಂದು ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಯಾರು ಶ್ರೇಷ್ಠ ತೆಲುಗು ಕವಿ ಕೃಷ್ಣದೇವರ ಆಸ್ಥಾನದಲ್ಲಿ ಅಲ್ಲಸಾನಿ ಪದ್ಯನ ತನ್ನ ರಾಮಕೃಷ್ಣ ನಂದಿ ತಿಮ್ಮಣ್ಣ ರಾಮ ಭದ್ರಿಯ ದುರ್ಜ ಮಾದಯ್ಯ ಗಾರಿ ಮಲ್ಲಣ್ಣ ಪಿಂಗಳಿ ಸುವಣ್ಣ ಮತ್ತು ರಾಜಭೂಷಣ ಇವರು ಅವರ ವಾಸ್ತುಶಿಲ್ಪ ಬಂದು ಅವ್ರದ್ದು ವಿಜಯನಗರದ ವಾಸ್ತುಶಿಲ್ಪ ಅಂತಾನೆ ಅಂತಕ್ಕಂಥದ್ದೇ ಇತ್ತು ಅವರು ದ್ರಾವಿಡ ವಾಸ್ತುಶಿಲ್ಪವನ್ನೇ ಇದು ಮಾಡಿದರೆ ಮತ್ತೆ ಹೊಯ್ಸಳನು ಕೂಡ ಮಿಕ್ಸ್ ಇದೆ ಅಂದ್ರೆ ಬೇಸರ ಮತ್ತು ದ್ರಾವಿಡ ಎರಡೂ ಕೂಡ ಮಿಕ್ಸ್ ಇದೆ ಅದಕ್ಕೆ ಅವರ ವಿಜಯನಗರದ ವಾಸ್ತುಶೈ ಶಿಲ್ಪ ಶೈಲಿ ಅಂತ ಕರೆಯಲ್ಪಟ್ಟಿದೆ ಅವರು ದೇವಲ ಕಂಬಗಳು ಮತ್ತೆ ದ್ವಾರದ ಮೇಲೆ ಬೃಹದ ಹಾಕ ರಾಯಗೋಪುರ ಮತ್ತೆ ಅವ್ರ ದೇವಾಲದ ಪ್ರವೇಶದ ರಾಯಗೋಪುರ ಅಂತ ಎಲ್ಲ ಒಂದು ದೇವಾಲಯದ ಪ್ರವೇಶದಲ್ಲಿ ರಾಯಗೋಪುರ ಇದ್ದೇ ಇದೆ ಇಲ್ಲಿ ನೋಡಿ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು ಮತ್ತೆ ಅವರ ಕಮಲ ಮಹಲ್ ಅಂತಕ್ಕಂತ ಕಟ್ಟಿಸಿದಾರೆ ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಸಿದಾರೆ ಕಲ್ಲಿನರಥ ವಿಠಲಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ತೋರಿಸ್ತೀನಿ ನಿಮಗೆ ಇಲ್ಲಿದೆ ನೋಡಿ ಕಲ್ಲಿನ ರಥ ಆಗಿರಬಹುದು ಕಮಲನಾಥ ಮಹಲ್ ಅಂತ ಹಂಪಿಯಲ್ಲಿ ಇರತಕ್ಕಂಥದ್ದು ಮತ್ತೆ ವಿದ್ಯಾಶಂಕರ ಶೃಂಗೇರಿಯಲ್ಲಿ ವಿದ್ಯಾಶಂಕರ ವಿಜಯ ವಿಠಲ ದೇವಾಲಯ ಕೂಡ ಇದೆ ವಿಠಲ ದೇವಾಲಯ ಕೂಡ ಇದೆ ಹಂಪಿ ವಿರೂಪಾಕ್ಷ ದೇವಾಲಯ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಿಷ್ಟು ಅವರ ವಾಸ್ತುಶಿಲ್ಪ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ವಿಜಯನ ಕಾಲದಲ್ಲಿ ಬರೋ ನಿ ಯಾರ್ಯಾರು ಅವನ ಕಾಲದಲ್ಲಿ ಆ ಸ್ಥಾನಕ್ಕೆ ಬಂದಿದ್ರು ನಿಕೋಲಕುಂಟಿ ಅವನು ಮೊದಲನೇ ದೇವರ ಕಾಲದಲ್ಲಿ ಬಂದಿದ್ದ ಆ ಸ್ಥಾನಕ್ಕೆ ಅವನು ವಿಜಯನ ಬೆಟ್ಟಗಳನ್ನು ಸುತ್ತ ಅವನ ಒಂದು ಇದ್ರಲ್ಲಿ ಬರೆದಿದ್ದಾನೆ ಒಬ್ಬ ಆಗಿದ್ದ ಅಂತಕ್ಕಂಥದ್ದು ಮತ್ತೆ ಅಬ್ದುಲ್ ಇದು ಇಂಪಾರ್ಟೆಂಟ್ ಎರಡನೇ ದೇವರನ್ನ ಕಾಲದ ಸ್ಥಾನಕ್ಕೆ ಬಂದಿರ್ತಾನೆ ಸಾವಿರದ ನಾನ್ನೂರು ಮೂ ನಲವತ್ಮೂರಲ್ಲಿ ಇವನು ಕೂಡ ಅದು ಅದರ ಸ್ಥಿತಿ ಹೇಗಿತ್ತು ಅಂತಕ್ಕಂಥ ವರ್ಣಿಸಿ ಬರ್ದಿದ್ದಾನೆ ಅವರು ಕುರಾನ್ ಕೂಡ ಒಳ್ಳೆಸ್ತಿದ್ದ ಒಂದು ಗೌರವಿತ ಸ್ಥಾನದಲ್ಲಿ ಇಟ್ಟು ಇಟ್ಟು ಪೂಜಿಸ್ತಿದ್ರು ಅಂತಲೇ ಹೇಳಿದ್ದಾನೆ ಮತ್ತು ಬಹುಮನಿ ರಾಜ್ಯಕ್ಕೆ ಕೂಡ ಭೇಟಿಗೆ ನಿಕಿಟಿಂದು ಬಂದಿರ್ತಾನೆ ಇದು ಇಂಪಾರ್ಟ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ನೀವು ಒಂದ್ಸಲ ನೋಡ್ಕೊಂಬಿಡಿ ಅಹ್ ಡೋ ಫರ್ನಾವೊ ನ್ಯೂಸ್ ಆಗಿರ್ಬೋದು ಡೊಮಿಂಗೋ ಫಯಾಜ್ ಆಗಿರ್ಬೋದು ಇವರೆಲ್ಲ ಪರ್ಷಿಯನ್ ಇಟಲಿ ಇಂದ ಕೂಡ ಬಂದಿರ್ತಾರೆ ಆಸ್ಥಾನಕ್ಕೆ ಬಂದು ಹೋಗಿರ್ತಾರೆ ಮತ್ತೆ ಈ ತಾಳಿಕೋಟನ ಇದೆ ಯುದ್ಧದೇ ಕೂಡ ವಿಜಯನಗರದ ಇದಕ್ಕೆ ಅದನ್ನು ಅದ್ರ ನೆಕ್ಸ್ಟ್ ಆಗ್ತಕ್ಕಂತ ಸಣ್ಣ ಪುಟ್ಟ ಏನು ಪಾಳ್ಯಗಾರದು ಅವರೆಲ್ಲ ಯಲಹಂಕದ ನಾಡಪ್ರಭುಗಳಾದ್ರು ಕೇಂದ್ರೀಯ ಕೆಳದಿಯ ನಾಯಕರುಗಳಾದ್ರು ಮತ್ತು ನಿಮಗೆ ಮ ಚಿಕ್ಕದೇವರ ಮೈಸೂರು ನಾಯಕರುಗಳಾದರು ಸೊ ಅದ್ರ ಬಗ್ಗೆ ನಿಮಗೆ ಇಲ್ಲಿದ್ದೀನಿ ಇದನ್ನು ನೋಡ್ಕೊಳ್ಳಿ ಕೆಳದೇ ನಾಯಕರು ಯಲಹಂಕದ ನಾಡಪ್ರಭುಗಳು ಅವರವರೇ ಒಂದು ಇದನ್ನು ಆಗಿ ಇದು ಮಾಡಿಕೊಂಡ್ರು ವಿಜಯನಗರದ ಕೊಡುಗೆ ನಂತರ ಸಣ್ಣಪುಟ್ಟ ರಾಜಕೀಯ ಸ್ಥಿತಿ ಕೊಟ್ಟರೆಲ್ಲದ ಅವ್ರ ಅದು ಪೆನ್ಗೊಂಡ ಸ್ಥಳ ಇದು ನೋಡಿ ಇಂಪಾರ್ಟೆಂಟ್ ಇದು ಕೆಳದೇ ನಾಯಕರು ಚಿತ್ರದುರ್ಗದ ನಾಯಕರು ಮೈಸೂರು ಒಡೆಯರು ಇವರೆಲ್ಲ ಬರ್ತಾರೆ ಸೊ ಇದು ನೀವು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಸುಮ್ಮನೆ ಹಾಗೆ ಒಂದು ರೆಫರ್ ಮಾಡಿ ಅಷ್ಟೇ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಇದು ಮತ್ತು ಕೃಷ್ಣದೇವರಾಯ ಅವರು ಆ ಕಾಲದಲ್ಲಿ ಮೈಸೂರು ಒಡೆಯಗಳು ಯಾರು ಯಾರಿದ್ದರು ಕೊನೆ ತನಕ ಅಂದರೆ ರಾಜಮಾಳ್ತಾ ಆಳಿದ್ದೆ ಎಲ್ಲಿ ತನಕ ಅಂತ ಇಲ್ಲಿದೆ ನಿಮಗೆ ಸೊ ಈ ಒಡೆಯ ರಾಜ ಒಡೆಯರು ಯಾರ್ಯಾರು ಆಡಿದ್ರು ಅಂತ ಸೊ ಇಷ್ಟು ನೀವು ನೋಡ್ಕೊಳ್ಳಿ ಇದು ಇಂಪಾರ್ಟೆಂಟು ಇದಿಷ್ಟು ವಿಜಯನಗರದ ಅರಸರ ಬಗ್ಗೆ ಸ್ನೇಹಿತರೆ ನಾ ಮರಾಠರು ಮತ್ತು ಬಹಮನಿ ಸುಲ್ತಾನು ಕೂಡ ನಾನು ಬೇರೆ ವಿಡಿಯೋ ಮಾಡಿ ತಂದು ಕೊಡ್ತೀನಿ ಸೊ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಮುಂದಿನ ವೀಡಿಯೋ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ